ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಆಚಿತ್. ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಒಂದು ಕಾಮಿಡಿ ಲೆಜೆಂಡ್ ಬಗ್ಗೆ ಮಾತಾಡಕ್ಕೆ ಹೊರಟಿದ್ವಿ. ಸೊ ಅದೇ ಥರ ಒಂದು ಕಾಮಿಡಿ ಲೆಜೆಂಡ್ ಹೇಳಿದ್ದಾರೆ ಚಾರ್ಲಿ ಚಾಪ್ಲಿನ್ ಅವರು. ಐ ಆಲ್ವೇಸ್ ಲೈಕ್ ಟು ವಾಕ್ ಇನ್ ದ ರೈನ್, ಸೊ ನೋ ಒನ್ ಕ್ಯಾನ್ ಮಿ ಸಿ ಕ್ರೈಯಿಂಗ್ ಅಂತ. ಸೊ ಹಾಗೆಂದರೆ ನಾನು ಯಾವತ್ತೂ ಕೂಡ ಮಳೆಯಲ್ಲಿ ನಡೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಆವಾಗ ನನ್ನ ಹತ್ರ ಕೂಡ ಯಾರಿಗೂ ಕಾಣಲ್ಲ ಅಂತ. ಸೊ ಅದೇ ಥರ ಕಾಮಿಡಿಯನ್ಸ್ ಲೈಫ್ ಹೇಗಿರ್ತದೆ ಅಂದರೆ, ಯಾವತ್ತೂ ಕೂಡ ಅವರು ಬೇರೆಯವ್ರನ್ನ ನಗಿಸೋದ್ರಲ್ಲಿ ತುಂಬಾ ಒಂದು ಅವರ ಒಂದು ಜೀವದ ಭಾಗವನ್ನೇ ಮುಡಿಪಾಗಿಟ್ಟಿರ್ತಾರೆ. ಅದೇ ಅವರಲ್ಲಿರುವ ನೋವನ್ನು, ಆ ಒಂದು ನೋವು ಕಷ್ಟಗಳನ್ನು ಕೂಡ ಯಾವತ್ತೂ ಕೂಡ ಹೊರಗಡೆ ತೋರಿಸದೆ ಅಂತ ಒಂದು ಹಾದಿಯಲ್ಲಿ ನಡೀತಾ ಇರ್ತಾರೆ ಕಾಮಿಡಿಯನ್ಸ್. ಸೊ ಅದೇ ತರ ಇವತ್ತು ನಾವು ವಡಿವೇಲು ಅವರ ಬಗ್ಗೆ ತಿಳ್ಕೊಳಕ್ಕೆ ಹೊರಟಿದ್ವಿ. ಸೊ ವಡಿವೇಲು ಅಂದ ತಕ್ಷಣ ಎಲ್ಲರೂ ಕೂಡ ಗೊತ್ತಿರುತ್ತೆ, ಒಂದು ಚಿಕ್ಕ ಹುಟ್ಟಿನ ಮಗುವಿಂದ ಕೂಡ ಎಲ್ಲರೂ ಕೂಡ ಗೊತ್ತಿರುತ್ತೆ, ಯಾಕಂದ್ರೆ ಅಂತ ಒಂದು ಕಾಮಿಡಿಯಲ್ಲಿ ದಿಗ್ಗಜ ಅಂತ ಹೇಳ್ಬೇಕು. ಸೊ ನಾನು ಇಷ್ಟವರೆಗೆ ಯಾರು ಕೂಡ ಆ ಕಾಮಿಡಿ ಫಿಲ್ಮ್ ಆಕ್ಟರ್ಸ್ ಎಲ್ಲ ನಾನು ಯಾವತ್ತೂ ಕೂಡ ಫ್ಯಾನ್ ಆಗಿಲ್ಲ. ಸೊ ಇಂಥ ಒಂದು ವಡಿವೇಲು ಅನ್ನೋ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿತ್ವಕ್ಕೋಸ್ಕರ ನಾನು ಯಾವತ್ತಿಂದ ಫ್ಯಾನ್ ಆಗಿದ್ದೆ. ಯಾಕಂದ್ರೆ ಆ ಒಂದು ಮನುಷ್ಯ ಸ್ಕ್ರೀನ್ ಅಲ್ಲಿ ಬಂದ ತಕ್ಷಣ ನನ್ನ ಮುಖದಲ್ಲಿ ಹಾಗೆ ನಗು ಹಾಗೆ ಹರಳುತ್ತೆ ಅಂತ ಹೇಳ್ಬೇಕು, ಹಾಗೆ ನಿಮ್ಮ ಎಲ್ಲರಿಗೂ ಕೂಡ ಅಂತ ನಾನು ಅನ್ಕೋತೀನಿ. ವಡಿವೇಲು ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಕಾಮಿಡಿಯನ್ ಲೆಜೆಂಡ್ ಅಂತ ಹೇಳ್ಬೋದು. ಸೊ ಕಾಮಿಡಿಯಲ್ಲೇ ಒಂದು ದಿಗ್ಗಜ ಅಂತ ಹೇಳ್ಬೋದು. ಸೊ ಅದೇ ತರ ಆ ಒಂದು ಮನುಷ್ಯ ಪಟ್ಟಂತ ಕಷ್ಟ ಆ ಒಂದು ಲೈಫಲ್ಲಿ ಯಾರು ಕೂಡ ಪಡಬಾರ್ದು ಅಂತ ಅನ್ಕೋತೀನಿ. ಸೊ ಅಷ್ಟು ಇಷ್ಟು ಕಷ್ಟ ಅಲ್ಲ. ಸೊ ಬಡತನದಲ್ಲಿ ಹುಟ್ಟಿದಂತ ವ್ಯಕ್ತಿ ತನ್ನ ತಂದೆಗೆ ಹುಷಾರಿಲ್ಲದ್ರು ಕೂಡ ಖರ್ಚು ಮಾಡಕ್ ದುಡ್ಡಿಲ್ಲ ಆಪರೇಷನ್ಗೆ. ತನ್ನ ತಂದೆ ವಡಿವೇಲವರ ಕಣ್ಣು ಮುಂದೆ ಮರಣವನ್ನು ಹೊಂದುತ್ತಾರೆ. ಆ ಒಂದು ಮರಣವನ್ನು ಸಹಿಸಲಾಗದೆ ವಡಿವೇಲರವರು, ನಾನು ಈ ಬಡತನದಿಂದ ಹೊರಗಡೆ ಬರಬೇಕು ಹೇಗಾದ್ರೂ ಮಾಡಿ, ಸೊ ನಾನು ಕೂಡ ಎಲ್ಲರೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ತನ್ನ ಮನೆಯಲ್ಲಿದ್ದ ಪಾತ್ರೆಗಳನ್ನೆಲ್ಲ ಮಾರಿ ಬರೀ 80 ರೂಪಾಯಿಗಳನ್ನು ಹಿಡ್ಕೊಂಡು ಮಧುರೆಯಿಂದ ಚೆನ್ನೈಗೆ ಲಾರಿಯಲ್ಲಿ ಹೊರಡ್ತಾರೆ. ಸೊ ಅಂತ ಒಂದು ವ್ಯಕ್ತಿ ಚೆನ್ನೈಯಲ್ಲಿ ಬಂದು ನಿದ್ದೆ ಮಾಡೋಕ್ಕೆ ಜಾಗ ಇಲ್ಲದೆ ಹಲವಾರು ಕಷ್ಟವನ್ನು ಪಟ್ಟು ಒಂದು ದಿನ ಕಾಮಿಡಿಯ ಲೆಜೆಂಡ್ ಆಗ್ತಾರೆ. ಈ ವರ್ಲ್ಡ್ಗೆ ಒಂದು ಲೆಜೆಂಡ್ ಅಂತ ಹೇಳ್ಬೋದು ಈ ವಡಿವೇಲ್ ಅನ್ನೋರ. ಸೊ ಇವರ ಒಂದು ಲೈಫ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೇನೆ ನಿಮಗೆ. ಸೊ ವೀಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಡಿವೇಲ್ ಅವರು 1960 ಸೆಪ್ಟೆಂಬರ್ 12 ಮಧುರೆಯಲ್ಲಿ ಹುಟ್ಟುತ್ತಾರೆ. ಹುಟ್ಟಬೇಕಾದ್ರೆ 7 ಜನರ ಜೊತೆ ಕಡು ಬಡತನದಲ್ಲಿ ಹುಟ್ಟುತ್ತಾರೆ. ಸೊ ಕಡು ಬಡತನದಲ್ಲಿ ಇರುವಂತ ಒಂದು ಫ್ಯಾಮಿಲಿ ಅಂತ ಹೇಳ್ಬೇಕು. ತಂದೆ ಫ್ರೇಮ್ ವರ್ಕ್ ಮಾಡ್ತಾ ಇರ್ತಾರೆ. ಫ್ರೇಮ್ ಅಂದ್ರೆ ಈ ಕನ್ನಡಿ ಎಲ್ಲ ಹಾಕೊಡ್ತಾರಲ್ಲ ಫ್ರೇಮ್ ಫೋಟೋಗೆಲ್ಲ, ಅಂತ ಒಂದು ವರ್ಕ್ ಅನ್ನು ಮಾಡ್ತಾ ಇರ್ತಾರೆ. ಸೊ ಒಂದು ದಿನ ಏನಾಗುತ್ತೆ ಅಂದ್ರೆ ವಡಿವೇಲ್ ಅವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸೊ ಇವ್ರ ಫ್ಯಾಮಿಲಿಯಲ್ಲಿ ವಡಿವೇಲ್ ಅವರು ಆಲ್ರೆಡಿ ಬ್ಲ್ಯಾಕ್ ಆಗಿರ್ತಾರೆ, ತುಂಬಾನೇ ಬ್ಲ್ಯಾಕ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ವಡಿವೇಲ್ ಅವರನ್ನು ಕರಿಯ ಅಂತ ಎಲ್ಲ ಕಡೆನೂ ಕರೀತಾ ಇದ್ರು. ಆವಾಗಿಂದಲೂ ಕೂಡ ಈ ಕಲರ್ ಡಿಸ್ಕ್ರಿಮಿನೇಷನ್ ಅನ್ನೋದು ಕೂಡ ಎಲ್ಲ ಕಡೆನೂ ಹರಡ್ಕೊಂಡು ಬಂದಿದಂತ ಒಂದು ತುಂಬಾ ಕೆಟ್ಟದಾದಂತ ವಿಷಯ. ಸೊ ಹಾಗೆ ವಡಿವೇಲ್ ಅವರು ಕೂಡ ತನ್ನ ಕಲರ್ ಆ ಒಂದು ಬಣ್ಣದ ವ್ಯವಸ್ಥೆಗೆ ಹಲವಾರು ಕಷ್ಟಗಳನ್ನು ಪಟ್ಟಿದ್ದಾರೆ. ಸೊ ಅದೇ ತರ ಅವ್ರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರನ್ನ ಗೇಲಿ ಮಾಡೋದಾಗ್ಲಿ, ಕಲರ್ನ ಇಟ್ಬಿಟ್ಟು ನೀವೊಂದು ಕರಿಯ ಅಂತ ಕರಿಯೋದಾಗ್ಲಿ, ಸೊ ಇದನ್ನೆಲ್ಲ ಅವರು ಸಹಿಸ್ಕೊಂಡು ಬಂದು ಒಂದು ಲೆವೆಲ್ಗೆ ಬರುವಾಗ ಅವರಿಗೆ ತಡಿಯಕ್ ಆಗ್ಲಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತನ್ನ ತಂದೆ ಜೊತೆ ಪಾರ್ಟ್ ಟೈಮ್ ಆಗಿ ಆ ಒಂದು ಫ್ರೇಮ್ ಹಾಕೋ ವರ್ಕ್ ಜೊತೆ ವರ್ಕ್ನ ಮಾಡ್ತಾ ಇರ್ತಾರೆ ತಂದೆ ಹೆಲ್ಪ್ ಆಗ್ಲಿ ಅಂತ. ಸೊ ಹಾಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ತನ್ನ ತಂದೆ ಒಂದು ದಿನ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಹಾಸ್ಪಿಟಲ್ಗೆ ಕರ್ಕೊಂಡಂತ ವಡಿವೇಲ್ ಅವರಿಗೆ ಅಲ್ಲಿನ ವೈದ್ಯರು ಹೇಳ್ತಾರೆ, ನಿಮ್ಮ ತಂದೆಗೆ ಒಂದು ಸರ್ಜರಿನ ಮಾಡ್ಬೇಕಾಗುತ್ತೆ, ಇಲ್ಲಾರ ಅವ್ರು ಪ್ರಾಣವನ್ನು ಕಳ್ಕೊತಾರೆ, ಅದಕ್ಕೆ 1 ಲಕ್ಷ ರೂಪಾಯಿ ಆಗುತ್ತೆ, ನೀವು ಹೇಗಾರ ಅರೇಂಜ್ ಮಾಡಿ ಅಂತ ಹೇಳ್ತಾರೆ. ಸೊ ವಡಿವೇಲ್ ಅವರು ಆ ಒಂದು ಡಾಕ್ಟರ್ ಮುಂದೆನೆ ಬಿಕ್ಕಿ ಬಿಕ್ಕಿ ಅಳ್ತಾರಂತೆ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟರ್, ನನ್ನ ತಂದೆಯನ್ನು ಕಾಪಾಡಿ ಅಂತ. ಸೊ ತನ್ನ ತಂದೆಯನ್ನು ಕಾಪಾಡಕ್ಕಾಗದೆ ತನ್ನ ತಂದೆ ವಡಿವೇಲ್ ಅವರ ಕಣ್ಣು ಮುಂದೆನೆ ಸಾವನ್ನಪ್ತಾರೆ. ಸೊ ಆ ಒಂದು ವಿಷಯವನ್ನು ನೋಡಿದಂತ ವಡಿವೇಲ್ ಅವರಿಗೆ ತುಂಬಾನೇ ಕೋಪ, ತುಂಬಾನೇ ಬೇಜಾರು. ಸೊ ನಮ್ಮ ಕೈಯಲ್ಲಿ ದುಡ್ಡಿದ್ದೀರ, ನಮ್ಮ ತಂದೆನ ಕಾಪಾಡ್ಬೋದಿತ್ತಲ್ಲ, ಸೊ ನಮ್ಮ ಬಡತನದಿಂದ ನನ್ನ ತಂದೆನ ನಾನು ಕಳ್ಕೊಂಡ್ಬಿಟ್ಟೆ ಅಲ್ಲ ಅಂತ ಹೇಳ್ಬಿಟ್ಟು, ಸೊ ಅವಾಗ ಡಿಸೈಡ್ ಮಾಡ್ತಾರೆ, ಸ್ಕೂಲ್ನ ಅವ್ರು ಡ್ರಾಪ್ ಮಾಡ್ತಾರೆ. ಸೊ ನಾನು ಇನ್ನು ಇರಲ್ಲ, ನಾನು ಇನ್ನು ಹೊರಗಡೆ ಹೋಗಿ ನಾನು ಈ ಸಿನಿ ಜಗತ್ತಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ತನ್ನ ಮನೆಯಲ್ಲಿದ್ದಂಥ ಈ ಒಂದು ಪಾತ್ರೆಗಳನ್ನೆಲ್ಲ ಮಾರಿ 80 ರೂಪಾಯಿ ಇಟ್ಕೊಂಡು ವಡಿವೇಲ್ ಅವರು ಚೆನ್ನೈಗೆ ಹೊರಡ್ತಾರೆ. ಹಾಗೆ ಹೊರಡ್ಬೇಕಾದ್ರೆ ಸೊ ಲಾರಿಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಲಾರಿಯಲ್ಲಿ ಹೋಗ್ತಾರೆ ಆವಾಗಿನ ಕಾಲದಲ್ಲಿ. ಸೊ ಆವಾಗಿನ ಕಾಲದಲ್ಲಿ ಲಾರಿಯಲ್ಲಿ ಹೋಗ್ಬೇಕಾದ್ರೆ ಲಾರಿ ಡ್ರೈವರ್ ಹೇಳ್ತಾರೆ, ಸೊ ನನ್ನ ಪಕ್ಕ ನೀನು ಕೂರ್ಬೇಕಾದ್ರೆ 25 ರೂಪಾಯಿ ಆಗುತ್ತೆ, ನಾನು ನೀನು ಲಾರಿ ಮೇಲೆ ಹತ್ಕೋತಿ ಅಂದ್ರೆ 15 ರೂಪಾಯಿ ಕೊಡು ಸಾಕು ಅಂತ ಹೇಳ್ತಾರೆ. ವಡಿವೇಲ್ ಅವ್ರು ಹೇಳ್ತಾರೆ, ನನ್ನ ಕೈಯಲ್ಲಿ ಇರೋದೇ ಇಷ್ಟು, ನಾನು ಹೇಗಾರು ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲಾರಿ ಹಿಂದ್ಗಡೆ ಹತ್ಕೋತೀನಿ, ನಾನು ಅಲ್ಲೇ ಹೇಗಾರು ಅಡ್ಜಸ್ಟ್ ಮಾಡಿ ಕೂತ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಹಾಗೆ ಹತ್ತಿದಂತ ಒಂದು ವಡಿವೇಲ್ ಅವರು ಅಲ್ಲಿ ಲಾರಿ ಹಿಂದೆ ಕೂತಿರ್ಬೇಕಾರೆ ಆ ತುಂಬಾನೇ ಸುಸ್ತಾಗಿರ್ತಾರೆ, ಅದಕ್ಕೋಸ್ಕರ ಮಲ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಮಲಗಿದಂತ ಒಂದು ವೇಳೆಯಲ್ಲಿ ತನ್ನ ವಡಿವೇಲ್ ಜೊತೆ ಇದ್ದಂತ ಎಲ್ಲ ದುಡ್ಡು ಕೂಡ 80 ರೂಪಾಯಿ ಇದ್ದಿದೆ, ಅದು ಕೂಡ ಗಾಳಿಯಲ್ಲಿ ಹಾರೋಗ್ಬಿಡುತ್ತೆ. ಸೊ ಅವಾಗ ಒಂದು ಕ್ಯಾಂಟೀನ್ ಬರುತ್ತೆ, ಆ ಡ್ರೈವರ್ ಬಂದ್ಬಿಟ್ಟು ನಿಲ್ಲಿಸ್ತಾರೆ, ನೀನು ಏನಾದ್ರು ಊಟ ಮಾಡು ಬಾ ಅಂತ ಹೇಳ್ತಿದ್ದಾರೆ. ವಡಿವೇಲ್ ಬಿಕ್ಕಿ ಬಿಕ್ಕಿ ಆ ಡ್ರೈವರ್ ಜೊತೆ ಆಳ್ತಾ ಇದ್ದಾರೆ, ನಾನು ತಂದಂತ ಇದ್ದಂತ 80 ರೂಪಾಯಿನೂ ಕೂಡ ಹಾರೋಯ್ತು ಗಾಳಿಯಲ್ಲಿ, ನಂಗೆ ಊಟ ಮಾಡೋಕ್ಕೂ ದುಡ್ಡಿಲ್ಲ, ನಿಮಗೆ ಕೊಡೋಕ್ಕೂ ದುಡ್ಡಿಲ್ಲ ಅಂತ. ಅವಾಗ ಅಲ್ಲಿರೋರೆಲ್ಲರೂ ಕೂಡ ನೀನೊಂದು ಕಲ್ಲ ಅಂತ ಗೇಲಿ ಮಾಡ್ತಾ ಇದ್ದಾರೆ. ಸೊ ವಡಿವೇಲ್ ಅವರು ಏನ್ ಮಾಡ್ತಾ ಆ ಒಂದು ಡ್ರೈವರ್ ಏನ್ ಮಾಡ್ತಾರೆ ಅಂದ್ರೆ,
ಸೊ ನಾನು ನಿನ್ನ ನಂಬ್ತೀನಿ, ನೀನು ಯಾರನ್ನೂ ಕೇರ್ ಮಾಡಬೇಡ ಅಂತ ಹೇಳ್ಬಿಟ್ಟು ವಡಿವೇಲ್ ಅವರವರಿಗೆ ಊಟವನ್ನು ಇಸ್ಕೊಟ್ಬಿಟ್ಟು ಅಲ್ಲಿಂದ ಹೊರಡಿ ತನ್ನ ಒಂದು ಚೆನ್ನೈಯಲ್ಲಿ ಕರ್ಕೊಂಡೋಗಿ ಆ ಲಾರಿಯಲ್ಲಿ ಇಳಿಸ್ಬಿಡ್ತಾರೆ. ಸೊ ಅವರಿಗೆ ಅವಾಗಿನ ಸಮಯದಲ್ಲಿ ದುಡ್ಡನ್ನು ಕೊಟ್ಟು ಹೆಲ್ಪ್ ಮಾಡ್ತಾರೆ ಆ ಒಂದು ಡ್ರೈವರ್. ನೀನು ಯಾವುದಕ್ಕೂ ಕೂಡ ಬೇಜಾರು ಮಾಡ್ಕೋಬೇಡ, ಈ ದುಡ್ಡನ್ನು ಇಟ್ಕೊಂಡು ಏನಾದ್ರು ನೀನು ಈ ಒಂದು ಲೈಫ್ನ ಲೀಡ್ ಮಾಡು ಇಲ್ಲಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆ ಒಂದು ನಂಬಿಕೆಯೇ ವಡಿವೇಲ್ ಅವ್ರನ್ನ ಈ ಒಂದು ಸ್ಟೇಜ್ಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೇಕು. ಹಾಗೆ ಬಂದಂಥ ವಡಿವೇಲ್ ಅವರು ಹಲವಾರು ಕಷ್ಟಪಡ್ತಾರೆ ಚೆನ್ನೈಯಲ್ಲಿ, ಯಾರನ್ನು ಗೊತ್ತಿಲ್ಲ, ಯಾವ ಕಾಂಟ್ಯಾಕ್ಟು ಇಲ್ಲ, ನಿದ್ದೆ ಮಾಡೋಕ್ಕೂ ಸ್ಥಳವೂ ಇಲ್ಲ, ಊಟ ಮಾಡೋಕ್ಕೆ ಕೈಯಲ್ಲಿ ದುಡ್ಡೂ ಇಲ್ಲ. ಸೊ ಅಂಥ ಒಂದು ವೇಳೆಯಲ್ಲಿ AVM ಇಂಡಸ್ಟ್ರಿಗೆ ಹೋಗ್ತಾರೆ. ಸೊ AVM ಇಂಡಸ್ಟ್ರಿಯಲ್ಲಿ ಅಲ್ಲಿ ಹೋಗಿ ವಾಚ್ಮ್ಯಾನ್ ಹತ್ರ ಮಾತಾಡ್ತಾರೆ. ವಾಚ್ಮ್ಯಾನ್ ಬಂದ್ಬಿಟ್ಟು ನೀನೇನಕ್ಕೆ ಬಂದಿದ್ದೀಯಲ್ಲ, ನಿನ್ನೆಲ್ಲ ಒಳಗೆ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ವಡಿವೇಲ್ ಅವ್ರು ಹೇಳ್ತಾರೆ, ನಾನು ತುಂಬ ದೂರದಿಂದ ಬಂದಿದ್ದೀನಿ, ಕಡು ಬಡತನದಿಂದ ಬಂದಿದ್ದೀನಿ, ನಾನು ಈ ಒಂದು ಫಿಲ್ಮ್ನಲ್ಲಿ ಈಗ ನಟಿಸ್ಬೇಕು ಅಂತ ಆಸೆ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ವಡಿವೇಲ್ ಅವರು ಆ ಒಂದು ವಾಚ್ಮ್ಯಾನ್ ಹೇಳ್ತಾರೆ, ಹೌದಾ ನೀನು ಫಿಲ್ಮಿಗೋಸ್ಕರನೇ ಬಂದಿದ್ಯಾ ಅಂದರೆ ನೀನು ಒಳಗಡೆ ಹೋಗ್ಬೇಕಾದ್ರೆ ನೀನು ಏನಾದ್ರು ನನಗೆ ಪರ್ಫಾರ್ಮೆನ್ಸ್ ಮಾಡಿ ತೋರಿಸು, ನಾನು ಅದು ಓಕೆ ಆದರೆ ನೀನು ಒಳಗಡೆ ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಒಂದು ವಡಿವೇಲ್ ಅವರು ಆ ಒಂದು ಕಾಮಿಡಿ ಸೆನ್ಸ್ನ ಆ ಒಂದು ವಾಚ್ಮ್ಯಾನ್ ಅವರಿಗೆ ತೋರಿಸ್ತಾರೆ. ಆ ಒಂದು ವಾಚ್ಮ್ಯಾನ್ ತುಂಬನೇ ಬಿಕ್ಕಿ ಬಿಕ್ಕಿ ನಗ್ತಾರಂತೆ, ತುಂಬನೇ ಜೋರಾಗಿ ನಗ್ತಾ ಇರ್ತಾರಂತೆ. ಆವಾಗ ಆ ಒಂದು ವಾಚ್ಮ್ಯಾನ್ ಹೇಳ್ತಾರೆ, ನಿನ್ನ ಹತ್ರ ಒಂದು ತುಂಬನೇ ಒಂದು ದೊಡ್ಡ ಟ್ಯಾಲೆಂಟ್ ಇದೆ, ಅದನ್ನ ಯೂಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಒಳಗಡೆ ಬಿಡ್ತಾರಂತೆ. ಬಟ್ ಅವರಿಗೆಲ್ಲೂ ಕೂಡ ಚಾನ್ಸ್ ಸಿಗಲಿಲ್ಲ. ಸೊ ಅದಾದ ನಂತರ ಆ ಪಕ್ಕದಲ್ಲಿ ಇದ್ದಂತ ರವಿ ಕಿರಣ್ ಅವರ ಒಂದು ಅವರೊಂದು ಡೈರೆಕ್ಟರ್ ಆಗಿರ್ತಾರೆ, ಅವರ ಒಂದು ಮನೆಯಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೋತಾರೆ ಹೇಗೋ ಆಚೆ ಈಚೆ ಕೇಳಿ. ಸೊ ಒಂದು ಒಂದು ವೇಳೆಯಲ್ಲಿ ರವಿ ಕಿರಣ್ ಅವರು ಫಿಲ್ಮ್ ತೆಗಿತಾ ಇರ್ತಾರಂತೆ. ಫಿಲ್ಮ್ ತೆಗಿತಾ ಇರಬೇಕಾದ್ರೆ ಆ ಒಂದು ಕ್ಯಾರೆಕ್ಟರ್ ಅಲ್ಲಿರುವಂತ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬರಲಿಲ್ಲ ಅಂತೆ ಅವಾಗಿನ ವೇಳೆಯಲ್ಲಿ. ಸೊ ಆ ಒಂದು ವೇಳೆಯಲ್ಲಿ ಏನ್ ರಾಸವೇ ಅನ್ಕೋತೀನಿ ಆ ಫಿಲ್ಮ್. ಸೊ ಆ ಒಂದು ವೇಳೆಯಲ್ಲಿ ವಡಿವೇಲ್ ಅವ್ರನ್ನ ಈ ಒಂದು ಕ್ಯಾರೆಕ್ಟರ್ ಶೂಟ್ ಮಾಡೋಣ ಅಂತ ರಾಜ ಕಿರಣ್ ಅವರು ತಮ್ಮ ಮನೆಯಲ್ಲಿ ಕೆಲಸ ಮಾಡೋನು ಚೆನ್ನಾಗಿ ಮಾತಾಡ್ತಾನೆ, ಕಾಮಿಡಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಾಗೆ ತಂದು ಆ ಒಂದು ಫಿಲ್ಮಿಗೆ ಆ ಒಂದು ಕ್ಯಾರೆಕ್ಟರ್ಗೆ ಬಿಡ್ತಾರೆ. ಆ ಒಂದು ಕ್ಯಾರೆಕ್ಟರ್ ನೋಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಆ್ಯಂಡ್ ಆ ಫಿಲ್ಮ್ ಕೂಡ ತುಂಬನೇ ಹಿಟ್ ಆಗುತ್ತೆ. ಅದರಿಂದ ವಡಿವೇಲ್ ಅವರು ತುಂಬನೇ ಫೇಮಸ್ ಆಗ್ತಾರೆ. ಇದಾದ ನಂತರ ಚಿನ್ನಗೌಂಡ್ರ ಅನ್ನೋ ಒಂದು ಫಿಲ್ಮಿಗೆ ಹಾಕ್ತಾರೆ ವಡಿವೇಲ್ನ. ಅಲ್ಲಿಂದ ವಡಿವೇಲ್ನ ಒಂದು ಸಿನಿ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೇಕು. ಅಷ್ಟು ಹಿಟ್ ಆದಂಥ ಒಂದು ವಡಿವೇಲ್ ಅವ್ರನ್ನು ಎಲ್ಲ ಒಂದು ಹೀರೋಸ್ಗಳು ಕೂಡ ತುಂಬನೇ ಮೆಚ್ಚಿಬಿಡ್ತಾರೆ ಆ ಒಂದು ವಡಿವೇಲ್ನ ಕಾಮಿಡಿ ಸೆನ್ಸ್ನ. ಸೊ ಅದೇ ಥರ ಅವಾಗಿನ ಒಂದು ತುಂಬನೇ ಫೇಮಸ್ ಆದಂಥ ಒಂದು ಹೀರೋ ಅಂತ ಹೇಳ್ಬೋದು ಶಿವಾಜಿ ಗಣೇಶನ್. ಸೊ ಅವರು ಕೂಡ ವಡಿವೇಲ್ನ ಖುದ್ದಾಗಿ ಅವರೇ ತಾನಾಗಿ ಕರೆಸ್ಕೊಂಡು ತನ್ನ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾರಂತೆ. ಅಷ್ಟು ಒಂದು ಲೆವೆಲ್ಗೆ ಆ ಒಂದು ವಡಿವೇಲ್ ಅವರು ಬೆಳೀತಾರೆ. ಸೊ ಆ ಒಂದು ಬೆಳವಣಿಗೆ ತುಂಬನೇ ಈಸಿಯಾಗಿ ಬಂದಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವಾಗಿನ ಕಾಲದಲ್ಲಿ ಸೆಂಧಿಲ್ ಮತ್ತು ಗೌಂಡಮಣಿಯ ಒಂದು ಕಾಮಿಡಿ ತುಂಬನೇ ಫೇಮಸ್ ಆಗಿತ್ತು. ಸೊ ಅವ್ರನ್ನ ಮೀರಿ ಒಳಗಡೆ ಇಂಡಸ್ಟ್ರಿ ಒಳಗೆ ಬರೋಕ್ಕೆ ಯಾರೂ ಕೂಡ ಸಾಧ್ಯವಾಗಲಿಲ್ಲ. ಆದರೆ ತನ್ನ ಪರಿಶ್ರಮ ಒಂದರಿಂದ ಮಾತ್ರ ಆ ಒಂದು ವಡಿವೇಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಅವರು ಸೃಷ್ಟಿಸಿ ತನ್ನದೇ ಆದಂಥ ಒಂದು ಆ ಒಂದು ಕಲ್ಪನೆಯನ್ನು ಹುಟ್ಟಿಸಿ ಆ ತನ್ನದೇ ಆದ ಕಾಮಿಡಿ ಸೆನ್ಸ್ನ ಜನರಿಗೆ ಕೊಟ್ಟು ಜನರನ್ನ ಎಂಟರ್ಟೈನ್ ಮಾಡಿ ಆ ಒಂದು ಲೆವೆಲಿಗೆ ಬರ್ತಾರೆ. ಸೊ ಇದಾದ ನಂತರ ವಿನ್ನರ್ ಅನ್ನೋ ಒಂದು ಫಿಲ್ಮ್ನಲ್ಲಿ ನಾನೊಂದು ಲೇಟೆಸ್ಟ್ ಆಗಿ ಒಂದು ಇಂಟರ್ವ್ಯೂ ನೋಡಿದ್ದೆ. ಸೊ ಸುಂದರಶ್ರೀ ಅವ್ರದ್ದು, ಅವರು ಒಂದು ಹೇಳ್ತಾ ಇದ್ರು ತಮಿಳ್ ಇಂಟರ್ವ್ಯೂಲ್ಲಿ, ಆ ಒಂದು ಕ್ಯಾರೆಕ್ಟರ್ ಹೇಗಿತ್ತು ಅಂದರೆ ಕುಂಟ್ಕೊಂಡು ಕುಂಟ್ಕೊಂಡು ನಡೆಯೋದು ವಿನ್ನರಲ್ಲಿ, ಆ ಕೈಪುಲೆ ಅನ್ನೋ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರಲ್ಲಿ ಸುಂದರಶ್ರೀ ಅಲ್ಲಿರ್ತಾರೆ. ಸೊ ಆ ಒಂದು ಕ್ಯಾರೆಕ್ಟರಲ್ಲಿ ಅವರು ಸುಮ್ಮನೆ ಕುಂಟ್ಕೊಂಡು ನಡೆದಿಲ್ಲ, ಅದೊಂದು ಕ್ಯಾರೆಕ್ಟರ್ ಅಲ್ಲ, ಅವ್ರಿಗೆ ನಿಜವಾಗಿಯೂ ಆ ವೇಳೆಯಲ್ಲಿ ಕಾಲು ಹೊಡೆದೋಗಿತ್ತು. ಸೊ ನಾವೆಲ್ಲ ಹೇಳಿದ್ವಿ ಅವ್ರನ್ನ ಹೋಗಿ ರೆಸ್ಟ್ ತಗೊಳ್ಳಿ ನೀವು, ಇನ್ನು ಆ್ಯಕ್ಟ್ ಮಾಡೋದು ಬೇಡ ಅಂತ. ಬಟ್ ವಡಿವೇಲ್ ಅವರು ಹೇಳಿದ್ರಂತೆ, ನಾನು ನಿಮಗೆ ಮಾತು ಕೊಟ್ಬಿಟ್ಟೆ, ಮುಗಿಸ್ಕೊಡ್ತೀನಿ ಈ ಫಿಲ್ಮ್ನ ಅಂತ. ಸೊ ಅದಕ್ಕೋಸ್ಕರ ನಾನು ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಈ ಒಂದು ಫಿಲ್ಮ್ನ ಮುಗಿಸ್ಕೊಟ್ಟೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ನೋವಿನಲ್ಲೇ ಆ ಒಂದು ಕೈಪುಳೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಅಷ್ಟು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸೊ ಆ ಒಂದು ನೋವಾಗ ಹೇಗಿರಬೇಕು ಆ ಮನುಷ್ಯನಿಗೆ ಆ ಕ್ಯಾರೆಕ್ಟರ್ನ ಮಾಡುವಾಗ ಕುಂಟ್ಕೊಂಡು ಒಂದು ಶಾರ್ಟ್ನ 10-20 ಸಲ ತೆಗಿತಾ ಇದ್ರಂತೆ. ಯಾಕಂದರೆ ಅವ್ರ ಕಾಮಿಡಿ ಸೆನ್ಸ್ ಆಗಿರ್ತಂತೆ, ಅಲ್ಲಿರುವ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ನಗ್ತಾ ಇದ್ರಂತೆ ಸುಮ್ಮನೆ ಆದರೆ ಅವ್ರ ಕಾಮಿಡಿ ಸೆನ್ಸ್ಗೆ. ಸೊ ಅದರಿಂದಕ್ಕೋಸ್ಕರನೇ ಅವ್ರಿಗೆ ಅವಾಗವಾಗ ಶಾರ್ಟ್ಸ್ ಇಟ್ಬಿಟ್ಟು ಒಂದು ಫಿಲ್ಮ್ನ ಕ್ಯಾಪ್ಚರ್ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಈಗ ಬಿಲಿದು ಬಂದಂಥ ವಡಿವೇಲ್ ಅವ್ರನ್ನ ಸೊ ಒಂದು 23ನೇ ಪುಲಿಕೇಶಿ ಅನ್ನೋ ಒಂದು ಫಿಲ್ಮ್ನಲ್ಲಿ ಆ ಒಂದು ಡೈರೆಕ್ಟರ್ ಮತ್ತು ವಡಿವೇಲ್ ಅವರಿಗೆ ಇದ್ದಂತ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಿನಾನ್ಷಿಯಲ್ ಇಶ್ಯೂ ಅಲ್ಲಿ ಆ ಒಂದು ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ಪ್ರೊಡ್ಯೂಸರ್ನ ಒಂದು ಸಂಘ ಸೇರಿಕೊಂಡು ವಡಿವೇಲ್ ಅವ್ರನ್ನ ಫಿಲ್ಮಿಂದ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿದ್ದಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ವಡಿವೇಲ್ ಅವರು ಸ್ವಲ್ಪ ದಿನ ಆಕ್ಟ್ ಮಾಡದೇ ಇದ್ರು ಸ್ವಲ್ಪ ವರ್ಷ. ಸೊ ಆದರೆ ಅವ್ರು ಮಾಡಿದ ತಪ್ಪೇನು ಗೊತ್ತಾ, ಸೊ ಬೀದಿಯಲ್ಲಿ ಹೋಗೋರನ್ನ ಹೇಗಾದ್ರು ಬ್ಯಾನ್ ಮಾಡ್ಬೋದು, ನೀವು ಥಿಯೇಟರ್ ಒಳಗೆ ನುಗ್ಬೇಡ ಅಂತ. ಆದರೆ ಸಿನಿ ಜಗತ್ತಿನ ಒಂದು ಲೆಜೆಂಡ್ ಅಂತ ಹೇಳ್ಬೇಕು, ಕಾಮಿಡಿ ಲೆಜೆಂಡನ್ನು ಯಾರಾದರೂ ಬ್ಯಾನ್ ಮಾಡೋಕ್ಕಾಗುತ್ತಾ? ಯಾರಿಂದ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಅಂಥ ಒಂದು ಕ್ಯಾರೆಕ್ಟರ್ ಎಲ್ಲರ ಮನಸ್ಸಲ್ಲಿ ಆಳವಾಗಿ ಉಳ್ಕೊಂಡಂಥ ಕ್ಯಾರೆಕ್ಟರ್ ಅಂದಿರಬೇಕು ಈ ವಡಿವೇಲ್ ಅನ್ನೋರು. ಸೊ ಯಾವತ್ತೂ ಕೂಡ ಅವರು ಲೆಜೆಂಡೇ ಆಗಿರ್ತಾರೆ. ಸೊ ಎಷ್ಟೇ ವರ್ಷ ಅಲ್ಲ, ಎಷ್ಟೇ ಒಂದು 100 ವರ್ಷ ಆಗಲಿ 200 ವರ್ಷ ಆಗಲಿ, ವಡಿವೇಲ್ ಅನ್ನೋ ಒಂದು ನೆನಪು ಒಂದು ಹೆಸರು ನೆನಪು ಎಲ್ಲರ ಮನದಾಳದಲ್ಲಿ ಕೂಡ ಇರುತ್ತೆ. ಸೊ ಇನ್ನು ಫ್ಯೂಚರ್ ಬರೋ ಜನ್ರೇಷನ್ ಕೂಡ ವಡಿವೇಲ್ ಅವರ ಕಾಮಿಡಿಯನ್ನು ಯಾವತ್ತು ಕೂಡ ಮರೆಯಲ್ಲ. ಯಾಕಂದರೆ ಅಂಥ ಒಂದು ಕ್ಯಾರೆಕ್ಟರ್ನ ಯಾರು ಕೂಡ ಈ ಜಗತ್ತಲ್ಲಿ ನೋಡಿಲ್ಲ, ಯಾವುದೇ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಂಥ ಒಂದು ಕ್ಯಾರೆಕ್ಟರ್ನ ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ.
ಸೊ ಅದೇ ತರ ನಿಮ್ ಲೈಫಲ್ಲಿ ವಡಿವೇಲು ಅವರ ಕಡೆಯಿಂದ ಏನ್ ಕಲಿಬೇಕು ಅಂತ ಹೇಳ್ತೇನೆ ಅಂದ್ರೆ, ಸೊ ವಡಿವೇಲು ಅವರು ಸುಮ್ಮನೆ ಈ ಒಂದು ಸ್ಟೇಜಿಗೆ ಬಂದಿಲ್ಲ, ಅವ್ರು ಪಟ್ಟಂತ ಶ್ರಮ, ಸೊ ಅವರು ನೆನೆಸ್ಕೊಂಡಂತ ಒಂದು ಆಸೆ, ನಾನು ಈ ಬಡತನದಿಂದ ಹೊರಗೆ ಬರಬೇಕು, ಸಿನಿ ಜಗತ್ತಿನಲ್ಲಿ ಹಿಟ್ ಆಗ್ಬೇಕು ಅಂತ ತನ್ನ ಮನಸ್ಸಿನ ಆಳದಲ್ಲಿ ಅವರು ಒಂದು ಆಸೆಯನ್ನು ಹುಟ್ಟಾಕೊಂಡಿದ್ರು. ಸೊ ಆ ಒಂದು ಆಸೆಗೋಸ್ಕರ ಅವರು ಹಲವಾರು ಶ್ರಮವನ್ನು ಪಟ್ಟರು. ಹಾಗೆ ನೀವು ಕೂಡ ಒಂದು ವಿಷಯವನ್ನು ತಗೋತಾ ಇದ್ದೀರಿ, ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂದ್ರೆ, ಪ್ರಯತ್ನವನ್ನು ಯಾವತ್ತೂ ಕೂಡ ಅರ್ಧದಲ್ಲಿ ನಿಲ್ಲಿಸ್ಬೇಡಿ. ಸೊ ಪ್ರಯತ್ನವನ್ನು ಪಡ್ತಾನೆ ಇರಿ. ನಿಮಗೆ ಇವಾಗ ಶ್ರಮ ಆ ಒಂದು ಶ್ರಮಕ್ಕೆ ಫಲ ಸಿಕ್ಕಲಿಲ್ಲ ಅಂದ್ರೂ ಆ ಒಂದು ಪ್ರಯತ್ನವನ್ನು ಪಡ್ತಾನೆ ಇರಿ. ಒಂದು ಮುಂದೆ ಒಂದು ದಿನ ಅದಕ್ಕಿಂತ ಒಂದು ದಿನ ಇರುತ್ತೆ, ಆ ಒಂದು ದಿನದಲ್ಲಿ ನಿಮಗೆ ಆದಂತಹ ಒಂದು ಶ್ರಮ, ಆ ಒಂದು ಪಟ್ಟಂತ ಶ್ರಮಕ್ಕೆ ಫಲವು ಯಾವತ್ತೂ ಕೂಡ ಲಭಿಸುತ್ತೆ ಅಂತ ಹೇಳ್ತೀನಿ. ಸೊ ಅದೇ ತರ ವಡಿವೇಲ್ ಅವರ ಒಂದು ಲೈಫ್ ಜರ್ನಿನ ಏನು ಅಂತ ನೀವು ನಿಮ್ಮ ಲೈಫ್ ನಲ್ಲಿ ತಗೋತೀರಾ, ಸೊ ಅವ್ರನ್ನ ಎಷ್ಟು ಇಷ್ಟ ಅನ್ನೋದ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ವಡಿವೇಲ್ ಯಾರೋ ಫ್ಯಾನ್ಸ್ ಇದ್ರೆ. ಸೊ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಂತ ಅನ್ಕೋತೀನಿ. ಸೊ ಹಾಗೆ ಈ ವಿಡಿಯೋ ಯಾರೆಲ್ಲ ವಡಿವೇಲ್ ಫ್ಯಾನ್ಸ್ ಇದ್ದಾರೋ, ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಗೆ ಅಜಿತ್ ಟೇಕರ್ ಆಫ್ ಯಲ್ ಸ್ಪ್ರೆಡ್ ಲವ್, ಬಾಯ್ ಬಾಯ್.